ನರಸಿಂಹ ಮೂರ್ತಿ ಅವರೇ, ಪೀಪಲ್ಸ್ ಸಾಲಿಡಾರಿಟಿ ಕನ್ಸರ್ನ್ಸ್ನ ಕಂದಮಾಲ್ ಬೆಂಬಲದ ದಿನದ ಒಂದು ಚಟುವಟಿಕೆಗೆ ನಿಮಗೆ ಸ್ವಾಗತ ಕೊಡ್ತೇವೆ. ದಯವಿಟ್ಟು ಕಂದಮಾಲ್ ಬಗ್ಗೆ ನಾಲ್ಕು ಮಾತುಗಳನ್ನು ತಾವು ಆಡಬೇಕು. ಕಂದಮಾಲ್ ವಿಶ್ವಕ್ಕೆ ಇದು ಹುಟ್ಟುವಂಥ ಒಂದು ಕಾರಣ ಏನು, 2007 ಸಾವಿರಾರು ಜನ ಮನೆ ಕಳ್ಕೊಂಡು ಎಲ್ಲಿ ಹೋಗಿದ್ದಾರಂತ ಗೊತ್ತಿಲ್ಲ, ಸುಮಾರು ಜನ ಅದನ್ನು ಸತ್ತರು. ಏನಕ್ಕಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಅವರು ದಲಿತ್ ಕ್ರಿಶ್ಚಿಯನ್ಸ್ ಆಗಿದೆ. ಇದನ್ನು ಯಾರು ಕೈವಾಡದಲ್ಲಿ ಮಾಡಿದ್ರಂತ ಹೇಳಿದ್ರೆ ನಾಚಿಕೆ ಪಟ್ಕೊಂಡು ಹೇಳಬೇಕು. RSS, ಬಜರಂಗಿಗಳು, ವಿಶ್ವೇಂದ್ರ ಪರಿಷತ್ ಇವರು ಮಾಡಿದ್ದರು. ಅವರು RSS ಕೂಡ ಒಂದು ದೇವರನ್ನು ಮುಗಿತಾರೆ. ಅದೇ ರೀತಿ ಕ್ರೈಸ್ತರು ಕೂಡ, ದಲಿತ್ ಕ್ರೈಸ್ತರು ಕೂಡ ಅವ್ರಿಗೇ ಆದಂಥ ದೇವರನ್ನು ಮುಗಿಯೋದು. ಅವರು ದೇವಸ್ಥಾನ ಇದೆ, ಇವ್ರಿಗೂ ದೇವಸ್ಥಾನ ಇದೆ. ಆದರೆ ಅವರು ದೇವಸ್ಥಾನ ಇಟ್ಕೊಂಡು ಅವರು ಇವ್ರ ಚರ್ಚೆಗಳನ್ನ ಹೊಡೆದಿದ್ದಾರೆ. ಇದು ಒಂದು ಕಡೆ ಇರ್ತದೆ. ನಾನು ಇದನ್ನು ಮೊಟ್ಟ ಮೊದಲಾಗಿ ಒಂದು ಮತ್ತೆ ಹೇಳಬೇಕಾಗಿ ಬರುತ್ತೆ. ನಮ್ಮ ಭಾರತ ದೇಶ ಸಂವಿಧಾನದ ಮೇಲೆ ನಿಂತಿರುತ್ತೆ. ನಮ್ಮ ಸಂವಿಧಾನದಲ್ಲಿ ಹಿಂದೂಗೆ ಎಷ್ಟು ಮರ್ಯಾದೆ ಇದು, ಅದೇ ರೆಸ್ಪೆಕ್ಟು ಕ್ರೈಸ್ತರಿಗಿದೆ, ಮುಸಲ್ಮಾನರಿಗಿದೆ, ಜೈನರಿಗಿದೆ, ಪಾರ್ಸಿಯವ್ರಿಗಿದೆ, ಬುದ್ಧಿಸ್ಟ್ಗಿದೆ. ಆದರೆ ಇವರು ಯಾಕೆ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ? ಇಲ್ಲಿನ RSS ಅವರು ಇವತ್ತು ಅವ್ರ ಮನಸ್ಸಲ್ಲಿ ಏನಂದರೆ ಹೋಗುವುದು ಒಂದು, ಆಮೇಲೆ ಮನೋಧರ್ಮನ ಫಾಲೋ ಮಾಡಿ. ಆ ಮನೋಧರ್ಮ ಸೇರಿಕೊಂಡಿರೋದಕ್ಕೆ ಅವ್ರಿಗೆ ಯಾವ ಒಂದು ಸೆಕ್ಯುಲರ್ಗೆ ಕಾಣ್ತಾ ಇಲ್ಲ. ಆದ್ದರಿಂದ ಈ ಇಶ್ಯೂವನ್ನು ನ್ಯೂ ಸೋಷಲಿಸ್ಟ್ ಆರ್ಗನೈಸೇಷನ್ ತಗೊಂಡಿರೋದು ಭಾಳ ಸಂತೋಷ. ಮತ್ತು ಇವತ್ತು ದಿನಗಳಲ್ಲಿ ಏನೇನೋ ಪ್ರತಿಭಟನೆ ಆಗುತ್ತೆ, ಯಾವುದಕ್ಕೋ ಜನ ಸೇರ್ತಾರೆ, ಹೇಳೋಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ದೇಶದ, ನಮ್ಮ ಅಣ್ಣ ತಮ್ಮದ್ರು, ನಮ್ಮ ಅಕ್ಕ ತಂಗಿದರನ್ನು ನೂರಾರು ಜನನ ಸಾಯಿಸಿ, ಸಾವಿರಾರು ಚರ್ಚೆಗಳನ್ನ ಹೊಡೆದು, ಸಾವಿರಾರು ಮನೆಗಳನ್ನ ಹೊಡೆದು, ಲಕ್ಷಾಂತರ ಜನ ಬೇರೆ ಬೇರೆ ಕಡೆ ಹೋಗಿ, ಅದ್ರ ಬಗ್ಗೆ ಇವತ್ತು ಸರ್ಕಾರ ಆಗಲಿ ಬೇರೆಯವರಾಗಲಿ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಅದು ನಮಗೆ ನೋವು ತರ್ತದೆ. ಅಟ್ಲೀಸ್ಟ್ ಮುಂದೆ ಆದರೂ ಕೂಡ ಏನೋ ಆಳುವವರಾಗಲಿ ಅಥವಾ ವಿರೋಧ ಪಕ್ಷದಲ್ಲಿರೋರಾಗಲಿ ಇದ್ರ ಬಗ್ಗೆ ಗಮನ ಕೊಟ್ಟು ಏನಾಯಿತು ಅದು ಮುಂದಕ್ಕೆ ಆಗಬಾರ್ದಂತ ಒಂದು ಇದಕ್ಕೇಂತ ಆದಂಥ ಒಂದು ದೊಡ್ಡ ಒಂದು ಇಲಾಖೆನೇ ಇಟ್ಟು ಇಂಥ ಗಲಭೆಗಳು ಆಗಬಾರ್ದಂತ ಮುಂದೆ ಇದನ್ನು ಯೋಚನೆ ಮಾಡಬೇಕು. ಅಷ್ಟು ಮಾತ್ರ ಹೇಳೋಕ್ಕಾಗುತ್ತೆ.